ಚೆನ್ನಾಗಿದ್ದೀನಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿಸ್ ರೆಸಿಪೀಸ್ ಆ್ಯಂಡ್ ಕೂರ್ಗ್ ಲೈಫ್ ಸ್ಟೈಲ್. ಓಕೆ, ಇವತ್ತು ಬಂದು ಫ್ರೈಡೇ, ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಡಿಕೇರಿಗೆ ಬಂದಿದ್ದೆ, ಸೊ ಹಾಗೆ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನೋಡಿ, ಅವನು ನಿದ್ದೆ ಮಾಡಿಬಿಟ್ಟಿದ್ದಾನೆ, ಎದ್ದೇಳ್ತಾನೆ ಇಲ್ಲ. ಯಾವಾಗಲೂ ಗಾಡಿ ನಿಲ್ಲಿಸಿದ್ರೆ ಸಾಕು, ಎದ್ದೇಳ್ತಾನೆ. ಇವತ್ತು ತುಂಬ ಡೀಪಾಗಿ ನಿದ್ದೆ ಮಾಡ್ತಿದ್ದಾನೆ ಅನಿಸುತ್ತೆ. ಆಯುಷ್ ಆಯುಷ್, ಮಳೆ ಏನಿಲ್ಲ, ನೋಡೋಣ. ವೆದರ್ ಸ್ವಲ್ಪ ಚೆನ್ನಾಗಿದೆ, ಮಳೆ ಬರಬಹುದು, ಅಂದರೆ ಬಿಸಿಲು ಇಲ್ಲ, ಹಾಗೆ ಇದೆ. ಸೊ ನೋಡೋಣ, ಮಳೆ ಬರಲಿಲ್ಲ ಅಂದರೆ ಆಯುಷ್ನ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ, ಮಳೆ ಇದ್ದರೆ ಇಲ್ಲ. ಓಕೆ, ಬನ್ನಿ, ನಾನು ನೋಡೋಣ, ಇವನು ಎಬ್ಬಿಸ್ತೀನಿ, ಹೇಳ್ತಾನ ಅಂತ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಅಪ್ಪ ಮಗ ಇಬ್ಬರು ಇಲ್ಲೆಲ್ಲೋ ಇಳಿದ್ಬಿಟ್ಟು ಹೋಗಿದ್ದಾರೆ. ಏನಂದರೆ ಇವತ್ತು ಮತ್ತೆ ಆಧಾರ್ ಕಾರ್ಡ್ ಫೋಟೋ ತೆಗ್ಸೋಕ್ಕೆ ಹೋಗಬೇಕು, ನೋಡೋಣ ತೆಗಿಯಕ್ಕೆ ಬಿಡ್ತಾನ ಗೊತ್ತಿಲ್ಲ. ಹಾಗೆ ಸುಮ್ಮನೆ ಕರ್ಕೊಂಡು ಹೋಗೋದು ಅಲ್ಲಿಗೆ, ಕರ್ಕೊಂಡು ಹೋದ್ಮೇಲೆ ಒಂದು ಸಲ ಹತ್ತಿರ ಸುಮ್ಮನೆ ಕರ್ಕೊಂಡು ವಾಪಸ್ ಬರೋದು. ಓಕೆ, ಇಲ್ಲೇನು ನೋಡ್ತಾ ಇದ್ದೀರಾ, ಇದು ರಾಜ ಸೀಟ್ದು ಎಂಟ್ರೆನ್ಸ್. ನಾವು ಈ ಥರ ಎಂಟ್ರೆನ್ಸ್ ಆದರೆ ಈ ಥರ ಸೈಡ್ ಸೈಡಲ್ಲೆಲ್ಲ ಫುಲ್ ಫ್ಲವರ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿ ವೆರೈಟಿ ವೆರೈಟಿ ಕಲರ್ಸ್ ಮತ್ತು ವೆರೈಟಿ ವೆರೈಟಿ ಆಫ್ ಫ್ಲವರ್ಸ್ ಎಲ್ಲ ಇದೆ, ನೋಡ್ಬೋದು ನೀವು. ಇವಾಗ ಮಳೆಗಾಲ ಆಗಿರೋದ್ರಿಂದ ಇದು ಡೈಲಿ ಅಂತ ಏನು ಹೇಳ್ತೀವಿ ನೋಡಿ, ಎಷ್ಟೊಂದು ವೆರೈಟಿ ಆಫ್ ಡೈಲಿಯಾಸ್ ಇದೆ. ಅದು ಮಳೆಗಾಲದಲ್ಲಿ ಅದಾಗಿ ಅದು ಬೆಳೆಯುತ್ತೆ ಅಲ್ವಾ, ಅದರಿಂದ ಅದು ತುಂಬಾ ಇದೆ, ತುಂಬ ಜನ ಕೂಡ ಇದ್ದರು. ಮಳೆ ಇರಲಿಲ್ಲ, ಬಟ್ ಸ್ವಲ್ಪ ಮೋಡ ಥರ ಆಗಿತ್ತು, ಮಳೆ ಏನಿರಲಿಲ್ಲ, ತುಂಬ ಜನ ಇದ್ದರು. ನೋಡಿ, ಇಲ್ಲೊಂದು ಆರ್ಚ್ ಥರ ಮಾಡಿ ಅಲ್ಲಿ ಕೂಡ ಫ್ಲವರ್ಸ್ ಎಲ್ಲ ನೆಟ್ಟಿದ್ದಾರೆ, ಅಂದರೆ ಫೋಟೋಶೂಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಪ್ಲೇಸ್ ಇದು. ಮತ್ತು ಅಲ್ಲಲ್ಲೇ ಮಧ್ಯೆ ಮಧ್ಯೆ ಒಂದೊಂದು ಕಡೆನ ನಿಲ್ಲಿಸಿದ್ದಾರೆ, ಅಂದರೆ ಆರ್ಟಿಫಿಷಿಯಲ್ ಆ್ಯನಿಮಲ್ಸ್ನ ಆ ಥರನೇ ನಿಲ್ಲಿಸಿದ್ದಾರೆ, ಅಂದರೆ ಮಕ್ಕಳಿಗೆಲ್ಲ ಖುಷಿಯಾಗಲಿ ಅಂತ ಹೇಳಿ. ನೋಡ್ಬೋದು ಇಲ್ಲಿ ನಾನೊಂದು ಮರದಲ್ಲಿ ಒಂದು ಸ್ನೇಕ್ ಇರೋದು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಅದಲ್ಲದೆ ಇದು ಮಳೆಗಾಲ ಆಗಿರೋದ್ರಿಂದ ತುಂಬಾ ಗ್ರೀನರಿ ಕೂಡ ತುಂಬ ಚೆನ್ನಾಗಿತ್ತು, ಎಲ್ಲಿ ನೋಡಿದ್ರು ತುಂಬ ಗ್ರೀನ್ ಗ್ರೀನ್ನೇ ಕಾಣಿಸ್ತಾ ಇತ್ತು, ನೋಡ್ಬೋದು. ಅಂದ್ ಮತ್ತು ಲೈಕ್ ಶೋ ಪ್ಲಾಂಟ್ಸ್ ಎಲ್ಲ ಏನಿರುತ್ತೆ ಆ ಶೋ ಪ್ಲಾಂಟ್ಸನ್ನು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇದನ್ನ ಯಾರೂ ಟಚ್ ಮಾಡಬಾರ್ದು ಅಂತ ಹೇಳಿ ಈ ಥರ ಸುತ್ತ ಏನು ಕಂಬಗಳು ನಿಲ್ಲಿಸಿ ಅದಕ್ಕೆ ಈ ಥರ ಹಗ್ಗನ ಕಟ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ಬರೆದಿದ್ದಾರೆ ಟಚ್ ಮಾಡಬಾರ್ದು ಅಂತ, ಆದರೂ ಕೆಲವೊಬ್ಬರು ಟಚ್ ಮಾಡ್ತಾರಲ್ವ, ಅದರಿಂದ ಆ ಥರ ಮಾಡಿದ್ದಾರೆ. ನೋಡ್ಬೋದು ಅಲ್ಲೊಂದು ಕ್ಯಾಮಲ್ ಕಾಣ್ತಾ ಇದೆ ಅಲ್ವಾ, ಹಾಗೆ ಡಸ್ಟ್ಬಿನ್ ಕೂಡ ತುಂಬಾ ಇನೋವೇಟಿವ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ, ಚೆನ್ನಾಗಿದೆ. ಲೈಕ್ ಈ ಥರ ಆ್ಯನಿಮಲ್ಸ್ದು ಮತ್ತು ಬರ್ಡ್ಸ್ ಅದರದ್ದೆಲ್ಲ ಡಸ್ಟ್ಬಿನ್ ಕೂಡ ಇದೆ, ಅಲ್ಲಿ ಕ್ಯಾಮಲ್ ನೋಡ್ತಾ ಇರ್ಬೋದು. ಅಂದರೆ ಇದೆಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸಂಜೆ ಟೈಮ್ ಒಂಥರ ರಿಲ್ಯಾಕ್ಸ್ ಮಾಡಲಿಕ್ಕೆಲ್ಲ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ, ಅಂದರೆ ಸಂಜೆ ಟೈಮ್ ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬೀಸ್ತಾ ಇರುತ್ತೆ, ಆ ಟೈಮಲ್ಲಿ ರಿಲ್ಯಾಕ್ಸ್ ಮಾಡಲಿಕ್ಕೂ ಕೂಡ ಚೆನ್ನಾಗಿದೆ. ಕೊರೋನಾ ಸ್ಟಾರ್ಟ್ ಆಗೋ ಮುಂಚೆ ಎಲ್ಲ ಇಲ್ಲಿ ಇಯರ್ಲಿ ಒನ್ಸ್ ಫ್ಲವರ್ ಶೋ ಅಂತೆಲ್ಲ ಮಾಡ್ತಾಯಿದ್ರು, ಅದು ಕೂಡ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಇವಾಗ ಕೊರೋನಾ ಬಂದಮೇಲೆ ಒಂದು ಸಲನೂ ನಾನು ನೋಡಿಲ್ಲ ಫ್ಲವರ್ ಶೋ ಮಾಡಿರೋದು, ಕೊರೋನಾ ಬಂದಮೇಲೆ ಮಾಡಿಲ್ಲ ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಅವಾಗ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಬೇರೆ ಕಡೆಯಿಂದೆಲ್ಲ ತರಿಸ್ಬಿಟ್ಟು ಅರೇಂಜ್ ಮಾಡಿರ್ತಾರೆ, ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಏನಿಲ್ಲಿ ಫ್ಲವರ್ಸ್ ಎಲ್ಲ ಇದೆ ಅದೇನು ಅಷ್ಟು ಡಿಫ್ರೆಂಟ್ ಆಗಿರೋಂಥದ್ದೇನಿಲ್ಲ, ನಮ್ಮ ಮನೆಗಳಲ್ಲಿರೋಂಥದ್ದೇ ಕಾಮನ್ ಆಗಿರೋಂಥ ಫ್ಲವರ್ಸೇ ಅಲ್ಲಿರೋದು. ನಾನು ಇವಾಗ ಅಲ್ಲೊಂದು ತೋರಿಸ್ತಿದ್ದೀನಿ ನೋಡಿ, ಐ ಲವ್ ಕೂರ್ಗ್ ಅಂತ ಹೇಳಿ, ಅದು ಫೋಟೋಶೂಟಿಗೆ ಅಂತಲೇ ಅರೇಂಜ್ ಮಾಡಿರೋಂಥ ಒಂದು ಪ್ಲೇಸ್ ಅದು. ಹಾಗೆ ಮುಂದೆ ನಡ್ಕೊಂಡು ಬರ್ತಾ ಇದ್ದರೆ ನಮಗೆ ವ್ಯೂ ಪಾಯಿಂಟ್ಗಳೆಲ್ಲ ಇದೆ, ತುಂಬ ವ್ಯೂ ಪಾಯಿಂಟ್ಗಳೆಲ್ಲ ಇದೆ, ನೋಡ್ಬೋದು. ಅಲ್ಲಿ ಯಾವುದೋ ಒಂದು ಆ್ಯನಿಮಲ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಮೊದಲೆಲ್ಲ ನೀರು ಲೈಕ್ ಜಲಪಾತ ಥರ ಬೀಳ್ತಾ ಇತ್ತು, ಇವಾಗ ಆ ಥರ ಏನಿಲ್ಲ, ಅದೆಲ್ಲ ಸ್ಟಾಪ್ ಆಗಿದೆ ಅನಿಸುತ್ತೆ. ನೋಡಿ ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ. ಅಂದರೆ ಇದು ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಮೋಡ ಮೋಡ ಆ ಥರ ಇತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಆಯುಷ್ ಅಂತೂ ಹೋದಲ್ಲೆಲ್ಲ ಎಲ್ಲೆಲ್ಲಿ ಪ್ಲೇಸ್ ಸಿಗುತ್ತೆ ಅಲ್ಲೆಲ್ಲ ಕೂತ್ಕೊಳ್ತಾ ಇದ್ದ, ಮತ್ತು ಎದ್ದು ಬಾ ಹೋಗೋಣ ಅಂತ ಹೇಳಿದ್ರೆ ಬರೋಕೆ ರೆಡಿ ಇರಲಿಲ್ಲ. ಆ ಕೈಯಲ್ಲೊಂದು ಬಬಲ್ಸ್ ಬೇರೆ ಇಟ್ಕೊಂಡಿದ್ದಾನೆ ನೋಡಿ. ಆ್ಯಕ್ಚುಲಿ ಬಬಲ್ಸ್ ಎಲ್ಲ ಅದರೊಳಗಡೆ ಅಲೋ ಮಾಡಲ್ಲ, ಅದು ಸಣ್ಣ ಮಗು ಆಗಿರೋದ್ರಿಂದ ಅವನು ಓಪನ್ ಮಾಡಲ್ಲ ಅಂತೇಳಿ ಅಲೋ ಮಾಡಿದ್ರಷ್ಟೇ, ಸ್ವಲ್ಪ ದೊಡ್ಡವರೆಲ್ಲ ಇಟ್ಕೊಂಡು ಬಂದರೆ ಅದನ್ನ ಅಲೋ ಮಾಡಲ್ಲ. ನೋಡಿ ಅದನ್ನ ಫ್ಯಾನ್ ಅಂತ, ಅದು ಫ್ಯಾನ್ನ ತಿರುಗಿಸೋದು, ಗಾಳಿ ಬಂದಾಗ ಅದಾಗೆ ತಿರುಗ್ತಿತ್ತು, ಅದು ನೋಡಿ ಅವನಿಗೆ ಇನ್ನೂ ತುಂಬ ಖುಷಿಯಾಗ್ತಿತ್ತು.
ಹಾಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಪೆಂಗ್ವಿನ್, ಇದು ಪೆಂಗ್ವಿನ್ದು ಡಸ್ಟ್ಬಿನ್ ಇದೆ. ಇದೆಲ್ಲ ಶೋ ಪ್ಲಾಂಟ್ಸ್ ಇದು. ಅಷ್ಟೇನು ದೊಡ್ಡದಲ್ಲ, ಒಂದು 15 ಮಿನಿಟ್ಸಲ್ಲೆಲ್ಲ ಕವರ್ ಮಾಡ್ಬೋದು ಅಷ್ಟೇ. ಇಲ್ಲೊಂದು ರ್ಯಾಬಿಟ್ ಡಸ್ಟ್ಬಿನ್ ಇದೆ ನೋಡಿ. ಓಕೆ, ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಇಳಿದ್ಬಿಟ್ಟು ನಾವು ಅಲ್ಲಿ ಹೋಗ್ಬೋದು. ಅಲ್ಲಿ ಹೋಗಿ ಅಲ್ಲಿಂದನೂ ಕೂಡ, ಅಲ್ಲೂ ಕೂಡ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ನಾನು ಕೆಳಗಡೆ ಇಳಿಲಿಲ್ಲ, ಇಳಿದ್ರೆ ಮತ್ತೆ ಅವನು ಇಳಿತಾನೆ, ಹತ್ತಲಿಕ್ಕೆ ಅವ್ನು ಬಿಡೋದಿಲ್ಲ ಅಂಥೇಳಿ ವಾಪಸ್ ನಾವು ಇಳಿಲಿಲ್ಲ ನೋಡಿ. ಇಲ್ಲಿಂದ ಕೂಡ ಅಲ್ಲಿ ಸ್ಟೆಪ್ಸ್ ಎಲ್ಲ ಇದೆಯಲ್ಲ, ಅಲ್ಲಿ ಕೂಡ ಕೂತ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಅದು ಕೂಡ. ಇಲ್ಲಿಂದ ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ ನೋಡಿ. ಇವಾಗ ಮತ್ತೆ ಅಲ್ಲೇ ಕೂತ್ಕೊಂಡು ನಾನು ಎಲ್ಲೆಲ್ಲಿ ವೀಡಿಯೋ ಮಾಡೋಕ್ಕೆ ಎಲ್ಲೆಲ್ಲಿ ಸ್ಟಾಪ್ ಮಾಡ್ತೀನಿ ಅಲ್ಲಲ್ಲೇ ಕೂತ್ಕೊಳ್ತಾ ಇದ್ದ ನೋಡಿ. ಕೂತ್ಕೊಂಡು ಆ ಬಬಲ್ಸ್ನ ಫ್ಯಾನ್ನ ತಿರುಗಿಸೋದಂತೆ ನೋಡಿ. ತೋರಿಸ್ತೀನಿ ಅಂತೆಲ್ಲ ಹೇಳಿಬಿಟ್ಟು ಕರ್ಕೊಂಡೋದೆ. ಅಂದರೆ ಅಲ್ಲೊಂದು ಎಲಿಫೆಂಟ್ ಕೂಡ ಇದೆ, ಅಂದರೆ ಆರ್ಟಿಫಿಷಿಯಲ್ ಎಲಿಫೆಂಟ್ ಇದೆ. ಸೊ ಅದನ್ನ ತೋರಿಸ್ತೀನಿ ಅಂತೇಳಿ ಕರ್ಕೊಂಡೋದೆ. ನೋಡ್ಬೋದು ಇಲ್ಲಿ ಇದು ಬಟನ್ ರೋಸ್ ಅಂತ ಏನು ಹೇಳ್ತೀವಿ ಅದು, ಇದು ಪಿಂಕ್ ಕಲರ್ದು. ಅದ್ರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಪರ್ಫ್ಯೂಮ್ಗೆಲ್ಲ ಅದು ಯೂಸ್ ಮಾಡ್ತಾರೆ ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅದು. ಹಾಗೆ ಈಚೆ ಕೂಡ ವ್ಯೂ ಪಾಯಿಂಟ್ ಅದೇ ಥರ ಚೆನ್ನಾಗಿದೆ. ಅಲ್ಲೆಲ್ಲ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಲಿಕ್ಕೆಲ್ಲ ಬೆಂಚ್ ಆ ಥರ ಎಲ್ಲ ಇದೆ. ಹಾಗೆ ಇಲ್ಲೊಂದು ಶೋ ಪ್ಲಾಂಟ್ಸ್, ಒಳ್ಳೆ ಏನು ಹೇಳೋದು, ಬಾಳೆ ಗಿಡ ಥರ ಇತ್ತು ನೋಡಲಿಕ್ಕೆ, ಅಂದರೆ ಅದ್ರದ್ದು ಎಲೆ ಆ ಥರ ಇತ್ತು ನೋಡಿ. ಅಲ್ಲಿ ಆನೆ ಕಾಣ್ತಾ ಇದೆಯಲ್ಲ, ಅದನ್ನ ತೋರಿಸ್ಬಿಟ್ಟು ಇಲ್ಲಿ ಬಾ ಅಂಥೇಳಿ ಹೇಗೆಲ್ಲ ಮಾಡಿ ಕರ್ಕೊಂಡು ಹೋದೆ ಅಲ್ಲಿಗೆ. ಇಲ್ಲಾಂದರೆ ಅಲ್ಲೇ ಕೂತ್ಕೊಳ್ತಾ ಇದ್ದೆ, ಬರ್ತಾನೇ ಇರಲಿಲ್ಲ. ಮತ್ತು ಇದರೊಳಗಡೆ ಪೆಟ್ಸ್ ಕೂಡ ಅಲೋ ಮಾಡಲ್ಲ, ಅಂದರೆ ನಾವೇನಾದರೂ ಪೆಟ್ ಆ್ಯನಿಮಲ್ನೆಲ್ಲ ಇಟ್ಕೊಂಡು ಹೋದರೆ ಅದನ್ನು ಕೂಡ ಅಲೋ ಮಾಡಲ್ಲ. ಹಾಗೆ ಟಿಕೆಟ್ ಚಾರ್ಜಸ್ ಬಗ್ಗೆ ಹೇಳೋದಾದರೆ ಒಬ್ಬರಿಗೆ 10 ರುಪೀಸ್ ಅನಿಸುತ್ತೆ. ಹಾಂ ಓಕೆ, ಒಬ್ಬರಿಗೆ 10 ರುಪೀಸ್ ಚಾರ್ಜ್, ಅದು 8 ಇಯರ್ಸ್ ಎಬೋ ಎಲ್ಲ ಮಕ್ಳಿಗೂ ಚಾರ್ಜ್ ಮಾಡ್ತಾರೆ. ಅಂದರೆ ಬಿಲೋ 8 ಇಯರ್ಸ್ ಇದ್ದರೆ ಚಾರ್ಜ್ ಮಾಡಲ್ಲ, ಅವರಿಗೆ ಫ್ರೀ ಇರುತ್ತೆ ಅದು. ನೋಡ್ಬೋದು ಇದೊಂದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಲ್ಲ ಮನೆಗಳಲ್ಲಿ ಇರುತ್ತೆ, ಆದರೂ ಈ ಥರ ಇಷ್ಟೊಂದು ಜಾಸ್ತಿ ಇರೋಲ್ಲ, ಅಲ್ಲಿ ಒಂಥರ ಖುಷಿಯಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇವಾಗ ಇಲ್ಲಿ ಇಲ್ಲೊಂದು ಕಡೆ ಆನೆ ಎಲ್ಲ ಇದೆ, ಅಂದರೆ ಆರ್ಟಿಫಿಷಿಯಲ್ ಆನೆ. ಫೋಟೋ ತೆಗೆಸ್ಲಿಕ್ಕೆ ಮತ್ತು ಹಾಗೆ ಅದನ್ನ ನೋಡೋ, ಅಂದರೆ ಮಕ್ಕಳಿಗೆಲ್ಲ ನೋಡ್ಲಿಕ್ಕೆ ಖುಷಿಯಾಗುತ್ತಲ್ಲ, ಅದಕ್ಕೆ ಆ ಥರ ಮಾಡಿದ್ದಾರೆ ಅದನ್ನ. ಇದನ್ನ ನೋಡಿದ ತಕ್ಷಣ ಆಯುಷ್ ಅಂತ ಎಲಿಫೆಂಟ್ ಎಲಿಫೆಂಟ್ ಅಂತೇಳಿ ಅದ್ರ ಹತ್ರ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಅದು ಇನ್ನೂ ಒಂದು ರೌಂಡ್ ಬರಲಿಕ್ಕಿದೆ, ಬಟ್ ಅವನು ಅಲ್ಲೇ ಎಲ್ಲಾದರೂ ನುಗ್ಗಣ ಅಂತ ಹೇಳೋ ಥರ ಅಷ್ಟೊಂದು ಅರ್ಜೆಂಟಲ್ಲಿ ಇದೆ ಎಲಿಫೆಂಟ್ನ ನೋಡೋಕ್ಕೆ ನೋಡಿ. ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ, ಹೂಗಳನ್ನೆಲ್ಲ ಕೀಳಬಾರ್ದು ಅಂತ ಹೇಳಿ ಆ ಬೋರ್ಡೆಲ್ಲ ಹಾಕಿದ್ದಾರೆ. ಇದ್ರ ಹೊರಗಡೆ ನಾನು ವೀಡಿಯೋ ಮಾಡಿಲ್ಲ, ಹೊರಗಡೆ ಕೂಡ ಸ್ಟಾಲ್ಸ್ ಎಲ್ಲ ಇದೆ. ಅಂದರೆ ಏನಾದರೂ ಚುರುಮುರಿ ಅಥವಾ ಮ್ಯಾಂಗೋ ಆ ಥರ ಏನಾದರೂ ತಿನ್ನಲಿಕ್ಕೆ, ಮತ್ತು ಫ್ರೂಟ್ಸ್ ಏನಾದರೂ ಬೇಕಾದರೆ ಅದರದ್ದೆಲ್ಲ ಸ್ಟಾಲ್ಸ್ ಆ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಕೆಲವೊಂದು ಬ್ಯಾಂಗಲ್ಸ್ ಹೋಮ್ಮೇಡ್ ಚಾಕ್ಲೇಟ್ಸ್ ಈ ಥರ ಎಲ್ಲ ಸೇಲ್ ಮಾಡ್ತಾ. ಮತ್ತು ಅಲ್ಲೊಂದು ಸಣ್ಣ ಪಾರ್ಕ್ ಕೂಡ ಇದೆ, ಬಟ್ ಯಾರು ಇವಾಗ ಅಷ್ಟು ಅದರಲ್ಲಿ ಆಟ ಆಡೋಲ್ಲ ಅನಿಸುತ್ತೆ. ಅಲ್ಲಿ ಉಯ್ಯಾಲೆ ಆಗಿರ್ಬೋದು, ಜಾರ್ಬಂಡಿ ಈ ಥರದ್ದು ಕೆಲವೊಂದು ಆಟಾಡೋಂಥ ಥಿಂಗ್ಸ್ ಕೂಡ ಇದೆ. ಮುಂಚೆ ಇಲ್ಲಿ ಪುಟಾಣಿ ರೈಲ್ ಕೂಡ ಇತ್ತು, ಇವಾಗ ತುಂಬ ವರ್ಷ ಆಯಿತು ಅದೆಲ್ಲ ಸ್ಟಾಪ್ ಆಗಿ. ನಾವು ಸಣ್ಣವರಿದ್ದಾಗ ಅದೆಲ್ಲ ಇತ್ತು. ಇಲ್ಲೇನು ಇವಾಗ ಎದುರುಗಡೆ ನೋಡ್ತಾ ಇದ್ದೀರಾ, ಇದು ಮ್ಯೂಸಿಕಲ್ ಫೌಂಟೇನ್ ಅಂತ ಹೇಳ್ತೀವಲ್ಲ ಅದು, ಅಂದರೆ ಲೈಕ್ ಮ್ಯೂಸಿಕ್ ಹಾಕಿ ವಾಟರ್ ಡ್ಯಾನ್ಸ್ ಮಾಡುತ್ತಲ್ಲ ಆ ಥರದ್ದು, ಅದು ಸಂಜೆ 7 o'clockಗೆ ಇರುತ್ತಂತೆ. ಸಂಜೆ 7 o'clockಗೆ ಸ್ಟಾರ್ಟ್ ಆಗುತ್ತೆ, ವೀಕೆಂಡ್ಸಲ್ಲಿ 7:15ಗೆ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಅಲ್ಲಿ ಬೋರ್ಡ್ ಹಾಕಿದರು, ಅದು ಕೂಡ ಓಕೆ ಇದು ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಅಂದರೆ KRS ಅಲ್ಲೆಲ್ಲ ಇದೆಯಲ್ಲ ಅದೇ ಥರ, ಬಟ್ ಅಷ್ಟು ದೊಡ್ಡದಾಗಿ ಏನಿಲ್ಲ ನೋಡಿ. ಇವಾಗ ನಾನು ಆ ಎಲಿಫೆಂಟ್ನ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಆಯುಷ್ ಇಲ್ಲಿ 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 ಆಯುಷ್, ಅಲ್ಲಿ ಎಂತ ಉಂಡು, ಅಲ್ಲಿ ಎಂತ ಉಂಡು. ಅಲ್ಲಿ ಎಲಿಫೆಂಟ್ ನೋಡಿದ ಮೇಲೆ ಅವನು ಮಾನ್ಯ ಮತ್ತೆ ಸರಿನಾ ಬೇಕು, ನಾನು ಅವ್ರ ಜೊತೆ ಆಟ ಆಡ್ಬೇಕು ಅಂತೇಳಿ ಅವ್ರನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡ್ದ. ಓಕೆ, ಹಾಗೆ ನಾನಿಲ್ಲಿ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ಅದು ಗಿಡದಲ್ಲಿ, ಅಂದರೆ ಸಣ್ಣ ಗಿಡ ಬರುತ್ತಲ್ಲ ಅದರಲ್ಲಿ ಎಲಿಫೆಂಟ್ ಕಟ್ಟಿಂಗ್ನ ಮಾಡಿದ್ದಾರೆ, ಅಂದರೆ ಶೋ ಪ್ಲಾಂಟಲ್ಲಿ ಆಗಿದೆ ಅಂತ ಹೇಳಿ. ಆವಾಗ ಸ್ವಲ್ಪ ಮೋಡ ಇತ್ತು, ಅದರಿಂದ ಸ್ವಲ್ಪ ಲೈಟ್ ಕಡಿಮೆ ಇದೆ.
ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇಲ್ಲೊಂದು ರಾಬಿಟ್ ಏನೋ ಒಂದು ಮಾಡಿದ್ದಾರೆ, ಅದು ಕೂಡ ಅಷ್ಟೇ ಚೆನ್ನಾಗಿತ್ತು. ಓಕೆ, ಇವಾಗ ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಟ್ವಿ. ಅಲ್ಲಿ ಅಲ್ಲೇನು ಕಾಣಿಸ್ತಾ ಇದೆ, ಇದೆಲ್ಲ ಫೋಟೋಶೂಟಿಗೆ ಅಂತಲೇ ಇರೋಂಥ ಆ ಪ್ಲೇಸ್ ಇದು. ಈ ಥರ ಬೆಂಚ್ಗಳು ಅಲ್ಲಲ್ಲಲ್ಲೇ ಇದೆ ಅಂತ, ಕೂತು ರಿಲ್ಯಾಕ್ಸ್ ಮಾಡಲಿಕ್ಕೆ ತುಂಬಾ ಆ ಥರ ಬೆಂಚಸ್ ಎಲ್ಲ ಇಟ್ಟಿದ್ದಾರೆ. ನಾವು ಆಯುಷ್ಕಂತ ಫೋಟೋಸ್ ತೆಗಿಯೋಣ ಫೋಟೋ ತೆಗಿಯೋಣ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ನು ಕೂರ್ತಾನೇ ಇರಲಿಲ್ಲ. ಎಲ್ಲೂ ಕೂಡ ನಿಲ್ತಾನೂ ಇರಲಿಲ್ಲ, ಕೂರ್ತಾನೂ ಇರಲಿಲ್ಲ. ಅವನು ಎಲ್ಲಿ ಕೂರ್ಬೇಕು ಮತ್ತು ಫುಲ್ ಎಲ್ಲ ಕಡೆಯೂ ಫುಲ್ ಗ್ರೀನರಿ ಗ್ರೀನರಿನೇ ಇದೆ. ಒಂಥರ ನೋಡೋಕೆ ಖುಷಿಯಾಗುತ್ತೆ ಆ ಗ್ರೀನರಿನ. ಓಕೆ, ಇವಾಗ ಇಲ್ಲಿ ಫೋಟೋ ತೆಗೆದುಬಿಟ್ಟು ನಾವು ಸೀದಾ ಇನ್ನು ಹೊರಟ್ವಿ ಅಲ್ಲಿಂದ. ಅದು ಸಿಟ್ಟೆಲ್ಲ ಸುತ್ತಕೊಂಡು ಟೈಮ್ ಆಗಿತ್ತು, ನಾವೊಂದು ರೆಸ್ಟೋರೆಂಟಿಗೆ ಊಟಕ್ಕಂಥೇಳಿ ಬಂದಿದ್ದೀವಿ. ಓಕೆ, ಈ ವಿಡಿಯೋನ ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಮರೆಯದೇ ಲೈಕ್ ಮಾಡಿ, ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಅದರಿಂದ ನಮಗೂ ಕೂಡ ಎಂಕರೇಜ್ ಮಾಡಿದ ಥರ ಆಗುತ್ತೆ. ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.